ನಾನು 97 ಬ್ಯಾಚಲ್ಲಿಂದ ಇಲ್ಲಿವರೆಗೆ ಇದ್ದಂತಹ ಮಕ್ಕಳ ವಾತಾವರಣ ಸ್ಥಿತಿ ಈಗಿನ ಮಕ್ಕಳಲ್ಲಿಲ್ಲ. ನಿಮ್ಮಂತ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಏನೋ ಒಂದು ಗೌರವ ಕೊಡ್ತಿರೋ ಟೀಚರ್ಸ್ಗೆ, ಆ ಒಂದು ನಂಬಿಕೆ ಈಗ ನಾನು ಕಲಿಸ್ತಿರುವಂತಹ ಮಕ್ಕಳಲ್ಲಿ ಯಾರಲ್ಲೂ ಇಲ್ಲ. ಎಲ್ಲ ಸುಮ್ಮನೆ ಬರ್ತಾರೆ, ಮಾತಾಡ್ತಾರೆ, ಪಾಠ ಕೇಳ್ತಾರೆ, ಹೋಗ್ತಾರೆ ಅಷ್ಟೇ. ಈ ಒಂದು ಬಾಂಧವ್ಯ ಇಲ್ಲ. ನೀವು 97 ಆಗಲೇ ಮದುವೆ ಆಗಿದ್ದೀರಾ, ಒಂದು ಜಾಬಲ್ಲಿ ಸೆಟ್ಲ್ ಆಗಿದ್ದೀರಾ, ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ದೀರಾ, ಮಕ್ಕಳಿದ್ದಾವೆ, ಹಾಂ ಮದುವೆ ಆಯಿತು, ಎಲ್ಲ ಆಯಿತು. ಬಟ್ ಇನ್ನೂ ನಮ್ಮ ಜೊತೆಗಿರುವಂಥ ಒಂದು ಶಿಕ್ಷಕರ ಮತ್ತು ಒಂದು ಶಿಷ್ಯ ಮತ್ತು ಗುರುವಿನ ಸಂಬಂಧವನ್ನು ನೀವು ಮರಿದೆ ಮತ್ತೆ ನಿಮ್ಮನ್ನೆಲ್ಲ ಒಂದು ಮಾಡಿದ್ದೀರಾ, ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ಮುಂಚೆ ನಾನು ಎಲ್ಲೋ ಪ್ರೈವೇಟಲ್ಲಿ ವರ್ಕ್ ಮಾಡ್ತಿದ್ದೆ, ಆದರೂ ಸರ್ಕಾರಿ ಕೆಲಸಕ್ಕೆ ಸೇರಿದ್ಮೇಲೆ ನಾನು ಒಬ್ಬ ಶಿಕ್ಷಕಿಗಿಂತ ಗುರುತಿಸಿದಂಥ ಶಾಲೆ ಇದು. ನಿಜವಾಗ್ಲೂ ನಾನು ಮರೆಯೋದಕ್ಕೆ ಆಗದೇ ಇಲ್ಲ ಅಂತ ಹೇಳ್ಬೋದು. ಇವತ್ತು ತುಂಬ ಇಲ್ಲೆಲ್ಲ ಡೆವಲಪ್ ಆಗಿದೆ, ಆದರೂ ನನಗೆ ಎಮ್ರೆ ಅಂದ ತಕ್ಷಣ ಅಲ್ಲಿ ಬಸ್ ಇಳಿದು ನಾವು ಆ ನಿರ್ಜನ ಪ್ರದೇಶ ಆ ಕಡೆ ಈ ಕಡೆ ನೀಲ್ಗಿರಿ ಮರಗಳು ಮಧ್ಯ ಏನು ಶಾಲೆಗೆ ಬರ್ತಿದ್ವಿ ಅದೇ ಚಿತ್ರಣ ಇದೆ. ನನಗಿಂತನೂ ಹೇಳಬೇಕು ಅಂದರೆ ನನ್ನ ಮಗಳಿಗೆ ಪ್ರತಿ ಶನಿವಾರ ಅವಳಿಗೆ ರಜಾ ಇರ್ತಿತ್ತು, ಅವಳನ್ನು ಕರ್ಕೊಂಬಾರ ಅಲ್ಲಿಂದಾನೆ ಓಡ್ ಬರೋಳು, ಇಲ್ಲಿ ಸ್ಟೂಡೆಂಟ್ಸ್ ಓಡ್ ಬರೋಳು. ಇವತ್ತು ಆ್ಯಕ್ಚುಲಿ ಅವಳು ಬರಬೇಕು ಅಂತಾನೆ ಇದ್ಲು, ಏನೋ ಕಾರಣಾಂತರದಿಂದ ಬರಲಿಲ್ಲ. ನನಗಿಂತನೂ ಹೆಚ್ಚು ಅವಳು ತುಂಬ ಇಷ್ಟಪಡ್ತಾಳೆ. ಈಗಲೂ ಎಮ್ರೆ ಸ್ಕೂಲು ಅಂತಂದರೆ ಈ ಕಡೆ ಬಂದಾಗಲೆಲ್ಲ ಅವಳು ಒಂದ್ಸತಿ ಇಲ್ಲಿ ನೋಡದೇನೆ ಇರೋದೇ ಇಲ್ಲ. ಸೊ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಿರೋದು ಮತ್ತು ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರು. ಈಗ ಬೇರೆ ಬೇರೆ ಶಾಲೆಗಳ ಕೆಲಸ ಮಾಡ್ತಿದ್ದೀವಿ, ಆದರೂ ಇಲ್ಲಿ ಮಾಡ್ತಿದ್ದಾಗ ನಾವೆಲ್ಲ ಒಂದೇ ಮನೆಯವರೇನೋ ಅಂತ ಒಂದು ಸಂಬಂಧ ಅನುಬಂಧ ನಮ್ಮಲ್ಲಿ ಇತ್ತು. ಸರಿಬೋದು 10% ಜಾಸ್ತಿ ಆದರೂ ಕೂಡ ಅಲ್ಲಿರ್ತಕ್ಕಂಥ ಅನ್ಯೋನ್ಯತೆ ಇಲ್ಲಿರ್ತಕ್ಕಂಥ ಅನ್ಯೋನ್ಯತೆಗೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಈ ಪ್ರೀತಿ, ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಅದು ಬೆಲೆ ಕಟ್ಟಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಅಭಿಮಾನ ಅಂತ ಹೇಳ್ಬೋದು. ತುಂಬ ಖುಷಿ ಅನಿಸ್ತಾ ಇದೆ. ನೀವು ಒಬ್ಬೊಬ್ರು ಹಂಗೆ ಇದ್ದೀರಾ, ನಾವು ಅವತ್ತು ಹೆಂಗೆ ನಿಮ್ಮನ್ನು 6ನೇ ಕ್ಲಾಸಲ್ಲಿ ನೋಡಿದ್ವೋ ಈಗಲೂ ಹಂಗೆ ಇದ್ದೀರಾ, ಒಂಥರ ಖುಷಿ ಅನಿಸುತ್ತೆ. ಈ ಥರ ಮಕ್ಕಳ ಭಾವನೆ ನಮಗೆಲ್ಲೂ ಸಿಗಲ್ಲ. ನಾನು ಪ್ರತಿದಿನ ನಮ್ಮ ಸ್ಕೂಲಲ್ಲಿ ಹೇಳ್ತಿರ್ತೀನಿ, ಈಗ ಸೋಮವಾರ ರವಿಚಂದ್ರ ಫೋನ್ ಮಾಡಿದಾಗೆಲ್ಲ ನಾನು ಅವ್ರಿಗೆ ತೋರಿಸ್ತಿರ್ತೀನಿ, ನೋಡು ನಮ್ಮ ಮಕ್ಕಳು ಅವಾಗಿದ್ದವರು, ಅವರು ನಮ್ಮ ಮಕ್ಕಳು, ನೀವಲ್ಲ. ನೀವು 3 ವರ್ಷ ಆಗಿದ ತಕ್ಷಣ ಅವ್ರು ಬಾಯಿಂದ ಅವ್ರದ್ದು ಮ್ಯಾಮ್ ಹೆಂಗಿದ್ದೀರಾ ಅಂತ. ಇವ್ರು ಇವತ್ತು ಕೂಡ ನಮಗೆ ಫೋನ್ ಮಾಡಿದ್ರು ಮಿಸ್ ಅಂತ. ಮುಂದೆ ಪೀಳಿಗೆ ಅವರಿಗೂ ಅಷ್ಟೇ, ನಿಮ್ಮ ಎಕ್ಸ್ಪೀರಿಯನ್ಸನ್ನ ನಿಮ್ಮ ಮಕ್ಕಳು ಮರಿಗಳ ಜೊತೆ ಹಂಚ್ಕೊಡಿ. ಯಾಕೆಂದ್ರೆ ಈಗ ಅನೇಕ ವಿಷಯಗಳನ್ನು ನಾವು ನೋಡಿ ನಮ್ಮ ಶಾಲೆಯಲ್ಲಿ ಸಮಸ್ಯೆ ಅಂದರೆ ಸುರಿಮಳೆನೇ ಇತ್ತು, ಸಮಸ್ಯೆಗಳ ಸುರಿಮಳೆ ಇತ್ತು ನಮ್ಮ ಶಾಲೆಯಲ್ಲಿ. ಅದು ನಿಮ್ಮಿಂದ ಅಲ್ಲ, ಇಲಾಖೆ ಇತ್ತು. ಯಾಕೆಂದ್ರೆ ಇದು ಹಾಸ್ಟೆಲ್ ಸ್ಕೂಲ್, ಉತ್ತಮ ಬಾಂಧವ್ಯ ಬೆಳೆಯೋದಕ್ಕೆ ಕಾರಣ, ಮೂಲ ಕಾರಣ ಅಂದರೆ ಇದು ವಸತಿ ಶಾಲೆ ಆಗಲಿಲ್ಲ. ಇಲ್ಲಾಂದರೆ ನಮ್ಮ ನಿಮ್ಮಲ್ಲಿ ಈ ಒಂದು ಬಾಂಧವ್ಯ ಸ್ವಲ್ಪ ದೂರಕ್ಕೆ ಇರ್ತಿತ್ತು ಅಂದ್ಕೊಡ್ತೀನಿ. ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದ್ದೀವಿ 20 ಇಯರ್ಸ್ ಆದಮೇಲೆ ನಮ್ಮ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯ ನನಗೆ ಅನಿಸ್ತಾ ಇದೆ. ಇಲ್ಲಿ ಏನೇ ಸಮಸ್ಯೆ ಆದರೂ ವಿದ್ಯಾರ್ಥಿಗಳು ಬಂದು ನಾವು ಬಂದ ತಕ್ಷಣ ಅಂದ್ಕೊಂಡು ಅಲ್ಲೋರು ಮಿಸ್ ಇದು ಈ ಥರ ಆಯಿತು ಮಿಸ್, ಅಲ್ಲಿ ನೀರಿರಲಿಲ್ಲ ಮಿಸ್, ಟಾಯ್ಲೆಟ್ ಕಿತ್ತಾಡಿದ್ರು ಮಿಸ್, ಊಟ ಕಮ್ಮಿ ಆಯಿತು ಮಿಸ್, ಗ್ಯಾಸ್ ಇರಲಿಲ್ಲ ಮಿಸ್ ಅಲ್ವಾ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಮತ್ತು ಅಲ್ಲಿ ಉಜ್ಜಕ್ಕೆ ಪೇಸ್ಟ್ ಕೊಟ್ಟಿಲ್ಲ ಮಿಸ್, ಎಣ್ಣೆ ಕೊಟ್ಟಿಲ್ಲ ಮಿಸ್, ಏರ್ ಕಟ್ಟಿಂಗ್ ಮಾಡಿಸಿಲ್ಲ. ನನ್ನ ಫೀಲ್ಡೇ ಅದು. ತುಂಬ ಖುಷಿ ಆಯಿತು. ಇದು ಹೀಗೆ ಇರಲಿ, ನಿಮ್ಮ ಮಕ್ಕಳಿಗೆ ಇದೇ ಸಂಸ್ಕಾರವನ್ನು ನೀವು ಕಲಿಸ್ರಿ ಅಂತ ಹೇಳ್ತೀನಿ. ಆದರೂ ಕೂಡ ಈ ಒಂದು ಶಾಲೆಯಲ್ಲಿ ಪಡ್ಕೊಂಡ ಅನುಭವನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರಿ ಶಾಲೆ ಬೇರೆ ಶಾಲೆಗಳಿಗೂ ಮತ್ತು ಮೊರಾರ್ಜಿ ಶಾಲೆ ಅಂದರೆ ವಸತಿ ಶಾಲೆಗೂ ಈ ಶಾಲೆಗಳಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಭಾಳ ಮಕ್ಕಳು ನನ್ನ ಕೇವಲ 1 ವರ್ಷ ಅಷ್ಟೇ ಕೆಲಸ ಮಾಡಿದರೂ ಕೂಡ ಅವಧಿನಲ್ಲಿ ನೋಡಿತ್ತು ವಿದ್ಯಾರ್ಥಿಗಳು ತುಂಬ ಮಕ್ಕಳು ಶಾಲೆಗೆ ಬರ್ತಾ ಬರೋರು, 2 ದಿನ ಇರೋರು ಓಡೋಗ್ಬಿಡೋರು, ಮತ್ತೆ ಅವ್ರನ್ನ ಕರೆಸೋದು, ಅವ್ರನ್ನ ತುಂಬ ತಾಯಿ ತರಲಿ ಅವ್ರ ಜೊತೆ ಬಿಹೇವ್ ಮಾಡಬೇಕು. ತುಂಬ ಹೊಡಿತಿದ್ದೆ ಬೈಕಿದ್ದೆ, ಓದಿದ ಮಕ್ಕಳು ಓದಿಲ್ಲ ಅಂದಾಗ ಅದಕ್ಕೆ, ಆದರೆ ನಾನು ಅನ್ಕೋತಿದ್ದೆ ಏನು ಜೂನ್ ಹೊಡಿತಿದ್ದೆ ಅಂದರೆ ನನ್ನ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಲಿ ಮುಂದೆ ಬರಲಿ ಮಕ್ಕಳು ಅಂತ ಇಂಟೆನ್ಷನ್ನಿಂದ ಅಷ್ಟೇ ಹೊಡಿತಿದ್ರು. ನೀವೇನೋ ತೊಂದರೆ ಆಗಿ ಇನ್ನೇನೋ ಆಗಲಿ ಅಂತ ಇರಲಿಲ್ಲ. ನಾನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಹಳೆಯಟಕಲೋಟಿ ಎಂಬ ಚಿಕ್ಕ ಕುಗ್ರಾಮದಿಂದ ಬಂದಿರತಕ್ಕಂಥ ನಾನು, ನನ್ನ ಜೀವನದಲ್ಲಿ ಈ ಊರು ನನಗೆ ವಿಶೇಷವಾಗಿ, ನನ್ನ ಈ ಶಾಲೆ ನನ್ನ ಜೀವನದಲ್ಲಿ ತುಂಬಾ, ನಾನು ಇಲ್ಲಿ ಕಲ್ತಿರ್ತಕ್ಕಂಥ ಪಾಠ ಅದು ನನ್ನ ಜೀವನ ಪರ್ಯಂತ ನನಗೆ ನೆನಪಾಗ್ತಾ ಇರುತ್ತೆ, ಹಾಗೂ ಅದು ಸಹಕಾರಿ ಕೂಡ ಆಗ್ತಾ ಇರುತ್ತೆ. ಬಹುಶಃ ನಮಗೆಲ್ಲ ಫೆಸಿಲಿಟೀಸ್ ಇದ್ದು ನಮಗೆ ಈ ಸಮಾಜ ಮತ್ತು ಈ ಜಗತ್ತು ನಮಗೆ ಅರ್ಥ ಆಗ್ತಿರಲಿಲ್ಲ. ಬಹುಶಃ ಸಮಸ್ಯೆಗಳಾದಾಗ ನಾವೇ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಶಕ್ತಿ ನಮಗೆ ಸಿಗ್ತಿರಲಿಲ್ಲ.
ಬಟ್ ಅದನ್ನು ನಮ್ಮ ಇಲ್ಲಿ ಸಮಸ್ಯೆಗಳನ್ನು ಎದುರಿಸಿ ಸಮಸ್ಯೆಗಳೊಟ್ಟಿಗೆ ನಮ್ಮ ನಾವು ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಕಲಿಸಿದ್ದನ್ನು ನೀವು ಬಹುಶಃ ನಿಮ್ಗೆ ಗೊತ್ತಾಗದೇ ಇರ್ಬೋದು, ಬಟ್ ದಿನನಿತ್ಯದಲ್ಲಿ ನಾವು ಅದನ್ನು ಮಾಡ್ತಿರ್ತೀವಿ. ಒಂದು ಶೌಚಾಲಯ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆ ಬಹುಶಃ ನಮಗಿಂತ ಚೆನ್ನಾಗಿರೋ ಯಾರಿಗೂ ಗೊತ್ತಿರೋದಿಲ್ಲ. It's a problem which is hunting the India from decades. Still we are not able to solve it. But still, ಅದಷ್ಟೇ ಅಲ್ಲ, ನಮಗೆ ಮಾನವೀಯತೆ ಎಲ್ಲಿಂದ ಬಂದಿದ್ದು? ನಾವು ಬಂದಿದ್ದು ಇಲ್ಲಿಂದ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅನ್ಕೊಂಡಿದ್ದೀನ, ಆದರೂ ಬಂದಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಷ್ಟು ಇಲ್ಲಿ ನೆರೆದಿರ್ಕಂಥ ಎಲ್ಲ ಸ್ನೇಹಿತರನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅನಿಸ್ತಾ ಇದೆ. ಬಟ್ ತುಂಬ ಹ್ಯಾಪಿ ಆಗಿದೆ. ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರೌಢಶಾಲೆಯ ಒಂದು ಮಕ್ಕಳು, ಅದು ಸೀನಿಯರ್ 1987ರಲ್ಲಿಯ ಒಂದು ಮಕ್ಕಳು ಕಾರ್ಯಕ್ರಮನ ಆಯೋಜಿಸಿದರು, ಸ್ನೇಹ ಸಮ್ಮೇಳನ ಅಂತ ಹೇಳಿಬಿಟ್ಟು ಮತ್ತು ಗುರುವಂದನ ಕಾರ್ಯಕ್ರಮವನ್ನು. ಆ ಮಕ್ಕಳಿಗೆಲ್ರಿಗೂ ನಾವು ನಮ್ಮ ಒಂದು ಶಿಕ್ಷಕರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೆ ತುಂಬ ಯಶಸ್ವಿಯಾಗಿ ಮಕ್ಕಳು ಕೂಡ ಅವರ ಒಂದು ಜೀವನದಲ್ಲಿ ಮುಂದೆ ಬರಲಿ, ನಮ್ಮ ಆಶೀರ್ವಾದ, ನಮ್ಮ ಎಲ್ಲ ಶಿಕ್ಷಕರ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಇಂದಿನ ದಿವಸ ನಾನು ಆಶಿಸ್ತೀನಿ. ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ರೆ ಮೇಡಮ್, ಇವತ್ತಿನ ವಿದ್ಯಾರ್ಥಿಗಳಿಗೆ? ನಾವು ಕಂಡಂಗೆ ನಮ್ಮ ಈ ಮೊದಲಿನ ಬ್ಯಾಚ್ ಅಂತ ಹೇಳ್ತಿದ್ದೀವಲ್ಲ, 97ನೇ ಇಸ್ವಿಯಲ್ಲಿ ಈಗಿನ ಮಕ್ಕಳು ಇರುವಂಥ ಒಂದು ವಿದ್ಯಾರ್ಥಿಗಳಲ್ಲಿ ಆ ಒಂದು ವಿನಯತೆ ಮತ್ತು ಒಂದು ತಾಳ್ಮೆ, ವಿನಯತೆ, ಗೌರವ ಮತ್ತು ಹಾಗೂ ಒಂದು ಶಿಕ್ಷಕರಿಗೆ ಕೊಡುವಂಥ ಒಂದು ಗೌರವ, ಸಂಸ್ಕಾರ, ಸಂಸ್ಕೃತಿ, ಒಂದು ಅಭಿಮಾನವನ್ನು ಬೆಳೆಸಬೇಕು ಅಂತ ಇಂದಿನ ವಿದ್ಯಾರ್ಥಿಯಲ್ಲಿ ನಾನು ಹೇಳ್ಕೊಂಡೆ. ನನ್ನ ಪ್ರೀತಿಯ ಶಿಕ್ಷಕರಿಗೆ, ನನ್ನ ಪ್ರೀತಿಯ ಸಹಪಾಠಿಗಳಿಗೆ, ಎಲ್ಲರಿಗೂ ಸ್ನೇಹ ಜೀವಿ ಸಮ್ಮಿಲನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮಗೆ ಟೀಚರ್ಸ್ ಅಂದ್ರೇ ಹೆಚ್ಚಾಗ ನಮ್ಗೆ ತಾಯಿಗಿಂತ ಜಾಸ್ತಿ ಹೆಚ್ಚಿನ ಪ್ರೀತಿ ತೋರಿಸಿ ನಮ್ಗೆ ತಾಯಿ ತಂದೆ ಪ್ರೀತಿನ ಮರೆಸಿರ ಅಂತ ನನ್ನ ಟೀಚರ್ಸ್ಗೆ ನಾನು ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರತಿಯೊಂದು ನಾವು ಒಳ್ಳೇದಂತ ಏನು ಕಲ್ತಿದ್ದೀವೋ, ಈಗ ಮನೇಲಿ ಯಾವ ಥರ ನಡೀತಿದ್ದೀವಿ ಅನ್ನೋದ್ರ ಅದನ್ನ ಕಲಿಸ್ಕೊಟ್ಟಿರೋದೇ ನಮ್ಮ ಟೀಚರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲದರಲ್ಲೂ ತಾಯಿ ತಂದೆ ಅಕ್ಕ ತಂಗಿರು ಎಲ್ಲರ ಹತ್ರ ಇನ್ನು ಯಾವ ಥರ ಬೆರಿಬೇಕು ಅಂತ ಹೇಳ್ಕೊಟ್ಟಿರೋದು ನಮ್ಮ ಟೀಚರ್ಸ್. ನಮ್ಮ ಫಸ್ಟ್ ಬ್ಯಾಚ್ ನಾವು, ನಮ್ಮ ಬ್ಯಾಚ್ ಕಡೆಯಿಂದ ನಮ್ಮ ಟೀಚರ್ಸ್ಗೆ ಎಲ್ಲರಿಗೂ ಅಭಿನಂದನೆಗಳು. ಸರ್ಸೈ ಶಾಲೆ ಪ್ರಾರಂಭ ಆಗಿ 1997ರಲ್ಲಿ ಒಂದು ಶಾಲೆ ಪ್ರಾರಂಭ ಆಯಿತು.
ಈ ಒಂದು ಶಾಲೆಗೆ ನಾವು ಪ್ರಥಮವಾಗಿ ಎಲ್ಲ ಶಿಕ್ಷಕರಾಗಿ ಮೂರು ಟೀಚರ್ಸ್ ಬಂದ್ವಿ. ಹಾಗೆ ವಿದ್ಯಾರ್ಥಿಗಳನ್ನು ನಾವು ಪ್ರತಿ ಶಾಲೆಗೆ ಅಥವಾ ಪ್ರತಿ ಹಳ್ಳಿಗಳಿಗೆ ಹೋಗಿ ಆಯ್ಕೆ ಮಾಡ್ಕೊಂಬಂದು ಅವನ್ನು ನಮ್ಮ ಅಡ್ಮಿಷನ್ ಮಾಡಿಕೊಂಡು ಇಲ್ಲಿ ಒಂದು ಕೊಠಡಿಯಲ್ಲಿ ಶಾಲೆ ಪ್ರಾರಂಭ ಆಯಿತು. ನಂತರ ಕ್ರಮೇಣ ಇದು ಒಂದು ಗ್ರೌಂಡು ಹಾಗೆ ಕೊಠಡಿಗಳನ್ನು ಬೆಳೆಸ್ತಾ ಈ ಊರಿನ ಹಿರಿಯರು ಸಹಾಯ ಮಾಡಿ ಈ ಒಂದು ಶಾಲೆ ಒಂದು ನೆಲವನ್ನು ಕಾಣಿಸ್ಕೊಳ್ತು. ನಂತರ ಮಕ್ಕಳು ಸಹ ನಮಗೆ ತುಂಬ ಬಾಂಧವ್ಯದಿಂದ ಬೆಳ್ಕೊಂಡ್ರು, ಯಾಕೆಂದರೆ ಇದು ವಸತಿ ಶಾಲೆ ಆದ್ದರಿಂದ ನಮಗೆ ಅವರು ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ದಿರೋ ಬಾಂಧವ್ಯವನ್ನು ನಮ್ಮ ಶಿಕ್ಷಕರಲ್ಲಿ ಬಂದು ಹೇಳ್ಕೊಳ್ತಿದ್ರು. ಪ್ರತಿಯೊಂದು ವಿಷಯವನ್ನು ಶಿಕ್ಷಕರ ಹತ್ರ ಹಂಚ್ಕೋಬೇಕಾಗಿತ್ತು ಅವರು, ಇಲ್ಲಾಂದರೆ ಅವ್ರಿಗೆ ವಿಧಿ ಇಲ್ಲ. ಯಾಕೆಂದರೆ ಅವ್ರಿಗೆ ಏನೇ ತೊಂದರೆ ಆದರೂ ಸಹ ಶಿಕ್ಷಕರಲ್ಲಿ ಹೇಳ್ಕೋಬೇಕು. ಶಿಕ್ಷಕರು ಸಹ ಅವ್ರನ್ನ ತಮ್ಮ ಮಕ್ಕಳಾಗಿ ಇಲ್ಲಿ ನಡೆಸ್ಕೊಂಡ್ರು. ಹಾಗೆ ವಿದ್ಯಾರ್ಥಿಗಳಲ್ಲೂ ಸಹ ಒಳ್ಳೆ ಬಾಂಧವ್ಯ ಬೆಳೆದಿದೆ. ನಮಗೂ ಸಹ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತುಂಬ ಖುಷಿಯಾಗಿದೆ. ಯಾಕೆಂದರೆ ನಾವು ಇದನ್ನು ಮರೆಯೋಕ್ಕಾಗೋದಿಲ್ಲ. ಈ ಒಂದು ಬಾಂಧವ್ಯ ನಮಗೆ ಮುಂದಿನ ಜೀವನದಲ್ಲಿ ಸಿಗಲ್ಲ ಅಂದ್ಕೊಳ್ತೀವಿ. ಇವಾಗ ನಮ್ಮ ಮಕ್ಕಳು ನೋಡ್ತಾ ಇದ್ದಾಗ ನಮ್ಗೆ ಅನಿಸುತ್ತೆ, ನಮಗೆ 97 ಬ್ಯಾಚ್ ಮಕ್ಕಳು ಚೆನ್ನಾಗಿದ್ರಪ್ಪ, 98 ಬ್ಯಾಚ್ ಮಕ್ಕಳು ಚೆನ್ನಾಗಿದ್ರಪ್ಪ ಅಂತ ನಾವು ನಮ್ಮ ಈಗಿನ ವಿದ್ಯಾರ್ಥಿಗಳಲ್ಲಿ ನಾವು ಯಾವಾಗಲೂ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೂ ಸಹ ಎಲ್ಲ ಶಿಕ್ಷಕರ ಪರವಾಗಿ ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಸ್ನೇಹಜೀವಿ ಬಳಗದ ವತಿಯಿಂದ ಆಯೋಜಿಸಿರ್ತಕ್ಕಂಥ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಭಾಳಷ್ಟು ದೂರದಿಂದ ನಮ್ಮ ಒಂದು ಅಭಿಮಾನಕ್ಕೆ ನಮ್ಮ ಒಂದು ಗೌರವಕ್ಕೆ ಬೆಲೆ ಕೊಟ್ಟು ಭಾಳ ದೂರದಿಂದ ತಮ್ಮ ವೈಯಕ್ತಿಕ ಎಷ್ಟೇ ಕಾರ್ಯಕ್ರಮಗಳಿದ್ದರೂ ಅಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ ಕಡೆಯಿಂದ ಏನೊಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೆಲ್ಲದಕ್ಕೂ ಭಾಗಿಯಾಗಿ ಅವರು ಈ ಸನ್ಮಾನ ಕಾರ್ಯಕ್ರಮನ ಸ್ವೀಕಾರ ಮಾಡಿರೋದು ನಮ್ಮೆಲ್ರಿಗೂ ತುಂಬ ಮನಸ್ಸು ತುಂಬಿ ಬರ್ತಾ ಇದೆ. ಈ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬೇರೆ ಶಾಲೆಗಳಿಗಿಂತ ಭಾಳ ವಿಭಿನ್ನವಾಗಿದೆ. ಯಾವ ಶಾಲೆಯಲ್ಲೂ ಸಿಗದೆ ಇರತಕ್ಕಂಥ ಬೇರೆ ಯಾವ ವಿದ್ಯಾರ್ಥಿಗಳು ಪಡೆದುಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ವಿನಯ, ಒಂದು ಗೌರವ ಭಾವ, ಶಿಸ್ತು. ಹಾಗೆಯೇ ಆ ಕಾಲದಲ್ಲಿ ತುಂಬಾ ಬಡತನ ಇತ್ತು, ಬಡತನದಲ್ಲಿದ್ದರೂ ನಮ್ಮನ್ನು ವಿದ್ಯಾರ್ಥಿಗಳನ್ನ ಬೇರೆಯವರು ಅಂತ ತಿಳಿದೆ ಎಲ್ಲ ಅವರ ಸ್ವಂತ ಮಕ್ಕಳಾಗೆ ಬೆಳೆಸಿ ನಾವೇನಿವತ್ತು ಸಮಾಜದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀವೋ ಇದೆಲ್ಲದಕ್ಕೂ ನಮ್ಮ ಮೂಲ ಕಾರಣಕರ್ತರು ನಮ್ಮ ಶಿಕ್ಷಕರು. ಇದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮನದಾಳದ ಮಾತು. ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ದೂರದಿಂದ ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಿರೋದು ನಿಜವಾಗಲೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ನಮ್ಮ ಪ್ರೀತಿಯ ಶಿಕ್ಷಕರು. ಸುಮಾರು ವಿದ್ಯಾರ್ಥಿಗಳಿಗೆ ಈಗಿನ ಶಾಲೆಗಳಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಶಿಕ್ಷಕರು ಯಾವುದೇ ವಿದ್ಯಾರ್ಥಿಗಳಿಗೂ ಸಿಗೋದಿಲ್ಲ ಅನ್ನೋದು ನಮ್ಮ ಭಾವನೆ. ಇದುವರೆಗೂ ಯಾರಿಗೂ ಆ ಥರ ಸಿಗೋದೂ ಇಲ್ಲ. ಇಲ್ಲಿರ್ತಕ್ಕಂಥ ಯಾವ ಭಾವನೆಗಳು ಈಗಿನ ಗೌರ್ಮೆಂಟ್ ಸ್ಕೂಲ್ಗಳಲ್ಲಾಗಿರ್ಬೋದು, ಪ್ರೈವೇಟ್ ಸ್ಕೂಲ್ಗಳಲ್ಲಾಗಿರ್ಬೋದು, ನಮ್ಮ ಗುರು ಶಿಷ್ಯರ ನಡುವೆ ಇರೋ ಬಾಂಧವ್ಯ ಹೀಗೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲದಕ್ಕೂ ನಾವು ಯಾವುದೋ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ತಿಳ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರು ಬಂದಿರತಕ್ಕಂಥದ್ದು ಹೃದಯಪೂರ್ವಕ ಅಭಿನಂದನೆಗಳು.